हाय फ्रेंड्स नमस्कार नान लक्ष्मी एंड वेलकम टू लकी सिंपल टिप्स इवत्तु वन मोर यम्मी आदंता ईजी फाइव मिनिट्स अल रेडी आगुवंता नेल्लिकाय रेसिपी ने नानु तगोंड बंदिदीनि इदु माडोदु एष्टु सुलभानो तिन्नोके अष्टे यम्मी आगिरुत्ते एंड इदु हेल्दी कूड सो इट्स अ डेली डोज आफ् विटामिन सी मत्तु ऐरन अंत हेळबहुदु मक्कळिंद दोड्डोरवरेगू यारादरू ತಿನ್ನಲೇಬೇಕಾದಂಥ ಒಂದು ಈಸಿ ರೆಸಿಪಿ ಚವನ್ ಪ್ರಾಶಿಗೆ ಈಕ್ವಲ್ ಆಗಿದೆ ಅಂತಲೂ ಹೇಳ್ಬೋದು ಸೊ ನೋಡೋಣ ಈ ರೆಸಿಪಿ ನೋಡೋಕ್ಕೆ ಎಷ್ಟು ಯಮಿಯ ಕಾಣ್ತಾ ಇದೆ ಯಾವ ಚಾಕ್ಲೇಟ್ ಕ್ಯಾಂಡಿಗಿಂತನೂ ಇದು ಕಮ್ಮಿ ಇಲ್ಲ ಸೊ ಮಸ್ಟ್ ಆ್ಯಂಡ್ ಟ್ರೈ ಒಂದ್ಸಲ ನೀವು ಮಾಡಲೇಬೇಕಾದಂಥ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಆ್ಯಂಡ್ ಇವಾಗ ನೆಲ್ಲಿಕಾಯಿ ಎಲ್ಲಾದ್ರೂ ಈಸಿಯಾಗಿ ಸಿಕ್ಕೇ ಸಿಗುತ್ತೆ So let's start the recipe. ಸೊ ಇದಕ್ಕೆ ನಾನು ಈ ಸಣ್ಣದಾದಂಥ ನೆಲ್ಲಿಕಾಯಿ ಸಿಗುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ವಾಶ್ ಮಾಡಿದ್ದೀನಿ ತೊಳೆದ್ಬಿಟ್ಟು ನೀವು ಬೇಕಿದ್ರೆ ಒಂಚೂರು ಉಪ್ಪು ನೀರಲ್ಲಿ ಇದನ್ನು ವಾಶ್ ಮಾಡಿ ಬಟ್ಟೆಯಲ್ಲಿ ಚೆನ್ನಾಗಿ ಇದನ್ನು ಒರೆಸಿದ್ದೀನಿ ನೀರಿನ ಅಂಶ ಏನೂ ಇರಕೂಡ್ದು ಸೊ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಒಂದು ಬೌಲಷ್ಟು ನೆಲ್ಲಿಕಾಯಿ ತಗೊಂಡಿದ್ದೀನಿ ಸೊ ಒಂದು ಬೌಲಷ್ಟು ಬೆಲ್ಲ ತಗೊಂಡಿದ್ದೀನಿ ಸೊ ಬೆಲ್ಲ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇದಕ್ಕೇನು ಬೇಕಾಗಲ್ಲ ಪ್ರಪೋರ್ಷನ್ ಇಷ್ಟೇ ಅಂತ ಸೊ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಆ್ಯಂಡ್ ಒಂದು ಚಿಟಿಕೆಯಷ್ಟು ಉಪ್ಪು ಬೇಕಾಗುತ್ತೆ ಒಂದು ನಾನ್ ಸ್ಟಿಕ್ ಪ್ಯಾನು ಹೀಟಿಗಿಟ್ಟಿದ್ದೀನಿ ಸೊ ಸ್ವಲ್ಪ ಬಿಸಿ ಆದಮೇಲೆ ಈ ನೆಲ್ಲಿಕಾಯಿನ ಹಾಕೋಣ ಒಂದು ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಕೆಲವೊಬ್ಬರು ಬೇಕಿದ್ರೆ ಇದನ್ನು ಬಾಯಿಲ್ ಮಾಡ್ಕೊತಾರೆ ಅದು ಜ್ಯಾಮ್ ಮಾಡೋದಕ್ಕೆ ಸರಿ ಹೋಗುತ್ತೆ ಬಟ್ ನೀವು ಕ್ವಿಕ್ಕಾಗಿ ಮಾಡಬೇಕು ಅಂದರೆ ಇದನ್ನು ಇನ್ಸ್ಟಂಟಾಗಿ ಮಾಡಿ ಕೂಡ ತಿನ್ಬೋದು ಸೊ ಇದನ್ನು ಜಸ್ಟ್ ನೀರಿನ ಅಂಶ ಹೋಗೋವರೆಗೂ ಒಂದು ಸ್ವಲ್ಪ ಇದನ್ನು ಬೇಯಿಸ್ಕೊಂಬಿಡೋಣ ಹಾಗೆ ಫ್ರೈ ಮಾಡ್ಕೊಂಬಿಡೋಣ ಸೊ ನೀರಿನ ಅಂಶ ಚೆನ್ನಾಗಿ ಬಟ್ಟೆಯಿಂದ ಒರೆಸಿ ತೆಗೆದಿರಬೇಕು ನೀರಿನ ಅಂಶ ಇದ್ದರೆ ಕೆಡೋ ಚಾನ್ಸಸ್ ಇರುತ್ತೆ ಸೊ ಒಂದು ಸ್ವಲ್ಪ ಮುಚ್ಚಿ ನಾನು ಇದನ್ನು ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸೊ ಇವಾಗ ಇದರಲ್ಲಿ ಈ ಒಂದು ಬೌಲಷ್ಟು ನೋಡಿಕೊಂಡು ಬೇಕಿದ್ರೆ ನೀವು ಇನ್ನೂ ಅರ್ಧ ಬೌಲ್ ಬೆಲ್ಲ ಇದನ್ನು ಆ್ಯಡ್ ಮಾಡ್ಕೋಬೋದು ಬೆಲ್ಲ ಜಸ್ಟ್ ಕರಗೋವರೆಗೂ ಇದನ್ನು ಮಿಕ್ಸ್ ಮಾಡ್ತಾ ಇರಿ ಸೊ ಬೆಲ್ಲ ಜಾಸ್ತಿ ಆದರೂ ಏನು ತೊಂದರೆ ಇಲ್ಲ ಅದು ಸಿರಪ್ ಥರ ಬರುತ್ತೆ ನಿಮಗೆ ಎಂಡಿಗೆ ನಿಮ್ಗೆ ಗೊತ್ತಾಗುತ್ತೆ ಆ ಸಿರಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಉಪ್ಪು ಹಾಕಿದ್ದೀನಿ ಉಪ್ಪಿಂದ ಈ ಯಾವುದೇ ಸ್ವೀಟ್ ಡಿಶ್ಗೆ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ ಸೊ ಬೆಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು ನಾನು ಇನ್ನೂ ಒಂದು ಅರ್ಧ ಬೌಲಷ್ಟು ಬೆಲ್ಲದ ಪುಡಿನ ಹಾಕ್ತಾ ಇದ್ದೀನಿ ಬೆಲ್ಲ ಆದಷ್ಟು ಡಾರ್ಕ್ ಬ್ರೌನ್ ಇರೋವಂಥ ಬೆಲ್ಲನ ಚೂಸ್ ಮಾಡಿದ್ರೆ ಬೆಟರು ಈ ಬಿಳಿಯಾಗಿರುವಂಥ ಬೆಲ್ಲ ತೊಗೊಂಡ್ರೆ ಅದರಲ್ಲಿ ಒಂಚೂರು ಉಪ್ಪಿನಂಶ ಇರುತ್ತೆ ಸೊ ಇದನ್ನು ಮಿಕ್ಸ್ ಆಗೋ ಚೆನ್ನಾಗಿ ಕರಗೋವರೆಗೂ ಮಿಕ್ಸ್ ಮಾಡ್ತಾ ಇರೋಣ ಸೊ ನೋಡಿ ಇವಾಗ ನೀರು ಆಗ್ತಾ ಇದೆ ಕರಗ್ತಾ ಇದೆ ಬೆಲ್ಲ ಸೊ ಒಂದು ಬಾಯಿಲ್ ಬರ್ತಾ ಇದೆ ನೋಡಿ ಇನ್ನೂ ಚೆನ್ನಾಗಿ ಬಾಯಿಲ್ ಬರಬೇಕು ಸೊ ತುಂಬ ಗಟ್ಟಿ ಪಾಕ ಬರೋ ಅವಶ್ಯಕತೆ ಇಲ್ಲ ಸ್ವಲ್ಪ ಥಿಕ್ ಆದರೆ ಸಾಕು ಬೆಲ್ಲ ಕರಗಿ ಇಲ್ಲಾಂದರೆ ತುಂಬ ಗಟ್ಟಿ ಆದರೆ ಅಂಟಾಗಿ ಹೋಗುತ್ತೆ ನಮಗೆ ಪಾಕ ಏನು ಬೇಕಿಲ್ಲ ಇಲ್ಲಿ ನೋಡಿ ಒಂದು ಕುದಿ ಬಂದಿದೆ ಒಂದು ಬಾಯಿಲ್ ಬರೋವಷ್ಟು ಮಾತ್ರ ಬೆಲ್ಲ ಚೆನ್ನಾಗಿ ಕರಗಿ ಎಲ್ಲ ನೆಲ್ಲಿಕಾಯಿನೂ ಅಬ್ಸಾರ್ಬ್ ಆಗೋವರೆಗೂ ಮಾತ್ರ ಇದನ್ನು ಸ್ವಲ್ಪ ಮೆದುವಾಗಬೇಕು ಆ ನೆಲ್ಲಿಕಾಯಿ ನೋಡಿ ನೆಲ್ಲಿಕಾಯಿ ಕೂಡ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸೊ ನೆಲ್ಲಿಕಾಯಿನೂ ಚೆನ್ನಾಗಿ ಬೇಯಬೇಕಾಗತ್ತೆ ಬೆಂದಾಗ ಅದು ಬೂಸ್ಟ್ ಬರಲ್ಲ ಇಲ್ಲಾಂದರೆ ಫಂಗಸ್ ಆಗಿಬಿಡುತ್ತೆ ಬೇಗ ಕೆಟ್ಟೋಗುತ್ತೆ ರೆಸಿಪಿ ಸೊ ನೀವು ಇದನ್ನು ವಿದೌಟ್ ಫ್ರಿಜ್ ಹಾಗೇನೂ ಕೂಡ ಇಡ್ಬೋದು ಸೊ ಬಾಯ್ಲಿಂಗ್ ಸ್ವಲ್ಪ ಇಂಪಾರ್ಟೆಂಟು ನೋಡಿ ಇವಾಗ ಬೆಲ್ಲ ಚೆನ್ನಾಗಿ ಕರಗಿ ಕುದಿ ಬಂದಿದೆ ಇವಾಗ ಇದನ್ನು ಆಫ್ ಮಾಡಿಬಿಡೋಣ ಗ್ಯಾಸು
ಸೊ ನೋಡಿ ಆಫ್ ಮಾಡಿದಾಗ ಅಷ್ಟು ಶ್ರಿಂಕ್ ಆಗಿದೆ ಬೆಲ್ಲ. ಇದಕ್ಕೆ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಇದನ್ನು ಕಂಪ್ಲೀಟಾಗಿ ತಣ್ಣಗಾಕಿ ಬಿಟ್ಬಿಡೋಣ. ಇದು ರಸ ಏನಿದೆ ನೋಡಿ, ಈ ರಸದಲ್ಲಿ ಕಂಪ್ಲೀಟಾಗಿ ನೆಲ್ಲಿಕಾಯಿ ಅಂಶ ಇರುತ್ತೆ. ಇವನ್ ನೀವು ನೆಲ್ಲಿಕಾಯಿ ಎಲ್ಲ ತಿಂದು ಖಾಲಿ ಆದಮೇಲೆ ಕೂಡ ಈ ರಸನ ನೀವು ಯೂಸ್ ಮಾಡ್ಕೋಬೋದು. ಜಸ್ಟ್ ನೀರಿಗೆ ಬೆರೆಸಿ ಕೂಡ ಇದನ್ನು ಕುಡಿಬೋದು. ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಅಥವಾ ಸ್ಟೋರಿಂಗ್ ಬೌಲ್ಗೆ ನಾನು ಇದನ್ನು ಗ್ಲಾಸ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಬೆಲ್ಲ ಈ ಕನ್ಸಿಸ್ಟೆನ್ಸಲ್ಲಿ ಇರಬೇಕು. ತುಂಬ ಜಿಗಿಯಾಗೂ ಕೂಡ ಇರ್ಬೋದು, ಅಥವಾ ನಮಗೆ ಪಾಕನೂ ಕೂಡ ಬರಬಾರ್ದು ಅದು. ಸೊ ಪಾಕ ಬಂದರೆ ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ಅದನ್ನು ತಿನ್ನಕ್ಕೆ ಕೂಡ ಆಗಲ್ಲ. ಸೊ ಇವಾಗ ಈ ಕ್ವಿಕ್ ಆದಂಥ ನೆಲ್ಲಿಕಾಯಿ, ಡೈಲಿ ಡೋಸ್ ಆಫ್ ವಿಟಾಮಿನ್ ಸಿ ಐರನ್ ಇರುವಂಥ ನೆಲ್ಲಿಕಾಯಿ ಸ್ವೀಟ್ ಬಾಲ್ಸ್ ರೆಸಿಪಿ ರೆಡಿಯಾಗಿದೆ. ಸೊ ನೀವು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ತಿಂತಾ ಇದ್ದರೆ ತಿಂತಾನೆ ಇರಬೇಕು ಅನ್ನೋಷ್ಟು ಟೇಸ್ಟಿ ಆದಂಥ ರೆಸಿಪಿ ಇದು. ಸೊ ಹೋಮ್ ಮೇಡ್ ಇಮ್ಯೂನ್ ಬೂಸ್ಟಿಂಗ್ ಟಾನಿಕ್ ಅಂತಲೇ ಹೇಳ್ಬೋದು. ಸೊ ನೀವು ಟ್ರೈ ಮಾಡಿ ಹೇಳಿ ನನಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ನಮ್ಮ 100% ಶ್ಯೂರ್ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ. ಸೊ ನೀವು ತುಂಬ ರೆಸಿಪಿಗಳು ನೋಡಿರ್ಬೋದು ಯೂಟ್ಯೂಬಲ್ಲಿ, ನೆಲ್ಲಿಕಾಯಿ ಮುರಬ್ಬ ಅಥವಾ ನೆಲ್ಲಿಕಾಯಿ ಜ್ಯಾಮ್ ಅಂತ. ಇದು ಮೋಸ್ಟ್ ಈಸಿಯೆಸ್ಟ್ ರೆಸಿಪಿ ಟು ಸ್ಟೋರ್. ಇವನ್ ಮಕ್ಕಳಿಂದ ದೊಡ್ಡೋರವರೆಗೂ ಯಾರಾದರೂ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ. ಸೊ ಟ್ರೈ ಮಾಡಿ ನೋಡಿ. ಆ್ಯಂಡ್ ಡೈಲಿ 1 ಸ್ಪೂನ್ ಅಷ್ಟು ತಿಂದರೂ ಸಾಕು, ಹೆಲ್ತಿಗೆ ಸಾಕಷ್ಟು ಬೆನಿಫಿಟ್ ಆಗುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಆಗಿರುತ್ತೆ, ಇಮ್ಯೂನ್ ಬೂಸ್ಟಿಂಗ್ ಆಗಿರುತ್ತೆ, ವಿಟಾಮಿನ್ ಸಿ ಇರುತ್ತೆ. ಸೊ ಈ ಕೊರೋನಾ ಟೈಮಲ್ಲಂತೂ ಇದು ಮಸ್ಟ್ ಆ್ಯಂಡ್ ಶುಡ್ ತಿನ್ನಲೇಬೇಕಾದಂಥ ಒಂದು ರೆಸಿಪಿ ಅಂತ ಹೇಳ್ತೀನಿ. ಸೊ ಈ ನೆಲ್ಲಿಕಾಯಿ ಕೂಡ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಸೊ ಟ್ರೈ ಮಾಡಿ ನೋಡಿ. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಚಾನಲಲ್ಲಿ ಮರಿಬೇಡಿ. ಸೊ ಆಲ್ ಅಂತ ಬಟನನ್ನು ಸೆಲೆಕ್ಟ್ ಮಾಡಿ ನಾನು ಎಲ್ಲ ಹೊಸ ವಿಡಿಯೋಗಳು ನೋಟಿಫೈ ಆಗುತ್ತೆ. ನನ್ನ ಹಳೆ ವಿಡಿಯೋಗಳನ್ನೆಲ್ಲ ಟ್ರೈ ಮಾಡಿ ಒಂದ್ಸಲ ನೋಡೋಕ್ಕೆ, ಮೇ ಬಿ ನಿಮಗೆ ನನ್ನ ಚಾನಲ್ ಇಷ್ಟ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್ ಆ್ಯಂಡ್ ಬಾಯ್.